ಎಕ್ಸ್ಪ್ಲೇನ್ ಬೇಕು ಅಂತ ಮೈತ್ರಿ ಮಾಡ್ತೀನಿ. ನನಗೆ ಯಾವತ್ತಾದ್ರೂ ರಿಷಬ್ ಪುಟ್ರಾಜ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ನ ಇದೆಯಾ? ದಾಖಲೆ ಇದೆಯಾ? ದ್ವೇಷನೂ ಇಲ್ಲ, ಪುಟ್ರಾಜು ನನ್ನ ವೈರಿನೂ ಅಲ್ಲ. ಪುಟ್ರಾಜು ಒಬ್ಬ ಜೊತೆ ನನ್ನ ರಾಜಕಾರಣ ಮಾಡ್ಕೊಂಡ್ಬಂದರು ಆತ್ಮೀಯ ಗೆಳೆಯನೆ. ರಾಜಕಾರಣ ಬೇರೆ, ಸ್ನೇಹ ಬೇರೆ, ವಿಶ್ವಾಸ ಬೇರೆ. ನಾನು ಇವತ್ತು ಕಾಂಗ್ರೆಸ್ ಅವತ್ತು ಜನತಾದಲ್ಲಿದ್ದ ಒಟ್ಟಿಗೆ ಇದ್ದು ಇವತ್ತು ಕಾಂಗ್ರೆಸ್ನಲ್ಲಿದ್ದೀನಿ. ಅವ್ರು ಇರುವಂತ ನಮ್ಮ ಸಂಘಟನೆ, ನಮ್ಮ ಹೋರಾಟ ನಾವು ಇರಬೇಕಾಗುತ್ತೆ. ಅದರಿಂದ ನಾನು ಅವ್ರನ್ನ ಸೋಲ್ಸೋಕ್ಕೋಸ್ಕರ ಅಲ್ಲ, ನಮ್ಮ ಬೆಂಬಲಿತ ಅಭ್ಯರ್ಥಿ ಗೆಲ್ಸೋಕ್ಕೋಸ್ಕರ ಹೋರಾಟ, ಅವ್ರು ಸೋಲ್ಸೋಕ್ಕೋಸ್ಕರ ಹೋರಾಟ. ನಾವು ಸವಾಲ್ ಹಾಕ್ಸೋ ಶಕ್ತಿ ನಮಗಿಲ್ಲ. ನಾವು ಜನರ ಹತ್ರ ನಮ್ಮ ರಕ್ಷಣೆ ಮಾಡಿ ಅಂತ ಹೋಯ್ತಾ ಇದೀವಿ. ಅವ್ರು ಸವಾಲ್ ಹಾಕೋದು ಅಂದ್ರೆ ಜನನು ಜನರ ಶಕ್ತಿನೂ ಮೀರಿ ಅವ್ರಿಗೆ ಒಂದು ಶಕ್ತಿ ಇದೆ ಅಂತ ಅದಕ್ಕೆ ಅರ್ಥ. ಅದರಿಂದ ಕುಮಾರಸ್ವಾಮಿಯವರು ಸವಾಲ್ ಹಾಕ್ಬೋದು, ಪುಟ್ರಾಜವರು ಹಾಕ್ಬೋದು. ಪುಟ್ರಾಜ್ ಅವರು ಹಿಂದೆ ನನ್ನ ಬಗ್ಗೆ ಮಾತಾಡೋದು ನಿಮಗೆ ಗೊತ್ತಿದೆ. ನಾವಂತೂ ಯಾವತ್ತೂ ಯಾವ ಸವಾಲನ್ನು ಹಾಕ್ಲಿಕ್ಕೆ ಹೋಗಲ್ಲ. ಪುಟ್ರಾಜ ಒಬ್ಬ ಸ್ನೇಹಿತನಾಗೆ ಇರ್ತಾರೆ. ಚುನಾವಣೆಯಲ್ಲಿ ಮಾತ್ರ ನಾವು ಪರವಿರೋದ ಅಟ್ಟೆವಿನ ಪುಟ್ರಾಜನ ಬಗ್ಗೆ ಯಾವುದೇ ಥರದ ನಮಗೆ ಕಾಮೆಂಟ್ಸ್ ಆಗಲಿ, ವಿರೋಧ ಆಗಲಿ, ಸವಾಲಾಗಲಿ, ಅವ್ರ ವಿರುದ್ಧ ಆಗಲಿ ನಾನು ಯಾವತ್ತೂ ಮಾತಾಡಿಲ್ಲ, ಮಾತಾಡೋ ಅವಶ್ಯಕತೆ ಇಲ್ಲ, ಮಾತಾಡೋದು. ಮೈತ್ರಿ ಬಗ್ಗೆ ಎಐಸಿಸಿ ಕೆಪಿಸಿಸಿ ಚರ್ಚೆ ಆಗಿದೆ. ಎಐಸಿಸಿ ಕೆಪಿಸಿಸಿ ಚರ್ಚೆ ಆಗಿದೆ. ಹೌದು, ನಮ್ಮ ಜೊತೆ ಇರ್ತಾರೆ. ಅವರು ಮುಂದೆ ಶಾಸಕರಾಗಿ 5 ವರ್ಷ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತಾರೆ. ಸೊ ನಾಗಮಂಗಲದಲ್ಲಿ ಚಲುರಾಯ ಸ್ವಾಮಿ ಇಷ್ಟು ಘೋಷಣೆ ಮಾಡಿದೀವಿ. ಮದ್ದೂರೊಂದು ಬಾಕಿ ಉಳಿದಿದೆ. ಪಾಂಡವಪುರದಲ್ಲಿ ನಮ್ಮ ಪಕ್ಷ, ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟು, ನಮ್ಮ ಪಕ್ಷದ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು, ಎಲ್ಲ ಕಾರ್ಯಕರ್ತರ ಹತ್ರ ನಾವು ಮಾತಾಡಕ್ ಆಗದೇ ಇದ್ರು ಕೆಲವೇ ಮುಖಂಡಗಳ ಹತ್ರ ಮಾತಾಡಿ ಎಲ್ಲ ಜವಾಬ್ದಾರಿಯನ್ನ, ಅವರ ನೋವನ್ನ, ಸೊ ಅವರ ಒಂದು ಹಿತವನ್ನ, ಅವರ ಏನ ಒಂದು ಪರಿಸ್ಥಿತಿ ಇದೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ನಾನು 3 ಜನ ಜವಾಬ್ದಾರಿಯನ್ನ ತಗೋತೀವಿ ಅನ್ನೋ ಒಂದು ಸೊ ನಿರ್ಧಾರಕ್ಕೆ ಬಂದು ಇವತ್ತು ನಮ್ಮ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿ, ನಮ್ಮ ಸಂಪೂರ್ಣ ಬೆಂಬಲವನ್ನ ದರ್ಶನ್ ಪುಟ್ಟಣ್ಣವರಿಗೆ, ಸರ್ವೋದಯ ಪಕ್ಷದ ಅಭ್ಯರ್ಥಿಯಾದಂತ ದರ್ಶನ್ ಪುಟ್ಟಣ್ಣವರಿಗೆ ಘೋಷಣೆ ಮಾಡಿದ್ವಿ. ಇದಕ್ಕೆ ನಾವು ಇವತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ದುದ್ದಾಮೋಳಿ ಮತ್ತು ಪಾಂಡವಪುರ ತಾಲೂಕಿನ ಎಲ್ಲರ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು, ಕೃತಜ್ಞತೆ ಹೇಳಿ ನಮ್ಮ ಬೆಂಬಲವನ್ನ ಸರ್ವೋದಯ ಪಕ್ಷದ ಅಭ್ಯರ್ಥಿಯಾದಂತಹ ದಿನೇಶ್ ಇದು ದರ್ಶನ್ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಬಟ್ ಮುಂದೆ ಚುನಾವಣೆನ ಸಕ್ರಿಯವಾಗಿ ನಮ್ಮಲ್ಲೆಲ್ಲರೂ ಮಾಡ್ತೀವಿ. ನಾನು ಸಹ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಇರ್ತೀನಿ, ಜಿಲ್ಲೆಯೊಳಗೆ ಪೂರ್ತಿ ಪಾಂಡವಪುರ ಕ್ಷೇತ್ರದಲ್ಲೂ. ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಭರವಸೆ ನಮಗಿದೆ. ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ. ಅದಾದ ನಂತರ ಯಾರಿಗೂ ಸಹ ನೋವಾದ ನಡೆಸ್ಕೊಳ್ಳುವಂತ ಜವಾಬ್ದಾರಿಯನ್ನ ನಾನು ಸಹ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆಲ್ತಕ್ಕಂಥ ಶಾಸಕರು, ಇಲ್ಲೆಲ್ಲ ಇರ್ತಕ್ಕಂಥ ಮುಖಂಡರು ಒಟ್ಟಿಗೆ ಹೋಗೋಣ ಅಂತ ಹೇಳಿ, ಸೊ ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆ ಆಗಿದ್ರೆ ಕ್ಷಮಿಸ್ಬೇಕು ಅಂತ ಹೇಳಿ ನನ್ನ ಒಂದೆರಡು ಮಾತು. ಮಂಜು ಮುಖ್ಯಮಂತ್ರಿ ಅವರು ಮಾತಾಡಿದ್ರು,
ಎಲ್ಲಾ ಮಾತನಾಡುತ್ತಿದ್ದೀವಿ ಸ್ನೇಹಿತರು ಆತ್ಮೀಯರು ಮಾಜಿ ಸಚಿವ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.